ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜ್ಯೋತಿಷ್ಯ ವಿದ್ವಾನ್ ಹಾಗೂ ತಜ್ಞ ಗಿರೀಶ್ ಗುರುಜಿ ಕುಂಭರಾಶಿ ಕುಂಭ ಲಗ್ನದವರಿಗೆ ಜೂನ್ ತಿಂಗಳಲ್ಲಿ ಯಾವ ರೀತಿಯ ಅನುಕೂಲಗಳಿದೆ ಮತ್ತು ಯಾವ ರೀತಿಯ ಧನದ ಮಾರ್ಗ ಆಗಿರ್ಬೋದು ಮತ್ತು ನಿಮಗೆ ವ್ಯಾಪಾರದಲ್ಲಿ ಯಾವ ರೀತಿಯ ಲಾಭ ನೋಡ್ಬೋದು ಜೊತೆಗೆ ಹೊಸ ಅವಕಾಶಗಳಾಗಿರ್ಬೋದು ಲಕ್ ಫ್ಯಾಕ್ಟ್ರಿ ಯಾವ ರೀತಿ ಇರುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋನ ಆದಷ್ಟು ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನಿಮ್ಮ ವೈಯಕ್ತಿಕ ಜಾತಕದ ಬಗ್ಗೆ ಹೆಚ್ಚಿನ ಮಾಹಿತಿ ಮತ್ತು ಏನಾದರೂ ಸಮಸ್ಯೆಗೆ ಪರಿಹಾರ ಬೇಕಾದಲ್ಲಿ ಈ ಕೆಳ ಕಂಡ ನಂಬರ್ಗೆ ಕರೆ ಮಾಡಿ ನನ್ನ ಜೊತೆ ವಿಮರ್ಶೆ ಕೂಡನು ಮಾಡ್ಬೋದು ನೋಡಿ ಕುಂಭ ರಾಶಿಯವರಿಗೆ ಈ ಬರುವಂತಹ ತಿಂಗಳಲ್ಲಿ ಗ್ರಹಗಳ ಸ್ಥಿತಿ ತುಂಬ ಚೆನ್ನಾಗಿದೆ ಧನಸ್ಥಾನದಲ್ಲಿ ಗುರು ಗುರುವಿನ ಬಲ ಸಂಪೂರ್ಣವಾಗಿದೆ ದಶಮಾಧಿಪತಿ ಮಂಗಳನ ಜೊತೆ ಯುತಿ ಆಗ್ತಿದೆ ಈ ಎರಡೂ ಗ್ರಹಗಳಿಂದ ತುಂಬ ಅದ್ಭುತವಾದಂತಹ ಫಲ ಕೊಡಬಹುದು ಆದರೂ ಕೆಲವೊಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಮತ್ತು ನಿಮ್ಮ ರಾಶಾಧಿಪತಿ ಲಗ್ನಾಧಿಪತಿ ಶನಿಶ್ಚನ ರಾಶಿಯಿಂದನೇ ಪ್ರವೇಶ ಆಗ್ತಿರೋದರಿಂದ ಇದು ತುಂಬ ಉತ್ತಮವಾದಂಥ ಫಲ ಶನೇಶ್ವರನಿಂದನೂ ಪಡೆಯಬಹುದು ಬುಧ ರವಿ ಬುಧಾದಿತ್ಯ ಯೋಗ ನಿಮ್ಮ ಕುಟುಂಬ ಸ್ಥಾನದಲ್ಲಿ ಇದರಿಂದ ನಾನಾ ರೀತಿಯ ಅನುಕೂಲಗಳಾಗಿರ್ಬೋದು ಭೂಮಿಯಿಂದ ಆಗಿರ್ಬೋದು ವ್ಯಾಪಾರದಲ್ಲಿ ತುಂಬ ಉತ್ತಮವಾದಂತಹ ಫಲಗಳನ್ನು ಪಡಿಬೋದು ಶುಕ್ರ ತೃತೀಯ ಸ್ಥಾನದಲ್ಲಿ ರಾಹುವಿನ ಜೊತೆಗೆ ರಾಹು ತೃತೀಯದಲ್ಲಿ ಅದ್ಭುತವಾದಂತಹ ಫಲ ಕೊಡ್ತಾನೆ ಶುಕ್ರನ ಯುತಿಯಾಗಿದೆ ಇದರಿಂದ ಕೆಲವೊಂದು ಉತ್ತಮವಾದಂಥ ಮತ್ತು ಕೆಲವೊಂದು ಎಚ್ಚರಿಕೆಯನ್ನು ಕೂಡ ವಹಿಸ್ಕೋಬೇಕಾಗತ್ತೆ ಕೇತು ಯಥಾಸ್ಥಿತಿ ಭಾಗ್ಯಸ್ಥಾನದಿಂದ ಹಾಗಾಗಿ ಈ ಎಲ್ಲ ಗ್ರಹಗಳನ್ನು ನೋಡೋದಾದರೆ ಉತ್ತಮದಿಂದ ಉತ್ತಮದ ಫಲ ಈ ಬರುವಂತಹ ತಿಂಗಳಲ್ಲಿ ನೀವು ನಿರ್ ಹಣಕಾಸಿನ ವಿಚಾರದಲ್ಲಿ ಯಾವ ರೀತಿ ಅನುಕೂಲ ಇರುತ್ತೆ ನೋಡಿ ಗುರುವಿನ ಜೊತೆ ಮಂಗಳನ ಯುತಿ ಆಗಿರೋದ್ರಿಂದ ನಿಮಗೆ ಹಣಕಾಸಿನ ಸ್ಥಿತಿಯಲ್ಲಿ ತುಂಬ ಉತ್ತಮವಾದಂತಹ ಗ್ರೋತ್ ನೋಡುವಂಥ ಸಾಧ್ಯತೆ ಇರುತ್ತೆ ಯಾರು ಯಾರಿಗೆ ನೋಡಿ ನಿಮ್ಮ ಕನ್ಸಲ್ಟೇಷನಿಂದ ಮಾಡುವಂತಹ ವೃತ್ತಿಯಲ್ಲಿ ಇರ್ತಾರೋ ಮಾರ್ಕೆಟಿಂಗ್ನಲ್ಲಿದ್ದಾರೋ ಕಮ್ಯುನಿಕೇಷನ್ನಲ್ಲಿದ್ದಾರೋ ಅಂತವರಿಗೆ ಉತ್ತಮವಾದಂಥದ್ದು ಅನುಕೂಲಗಳು ಮತ್ತು ಸ್ಟ್ರೀಟ್ ಸೈಡ್ ಬಿಸ್ನೆಸ್ ಮಾಡುವಂಥದ್ದು ಅಂಥವರಿಗೆ ತುಂಬ ಉತ್ತಮವಾದಂಥ ಓಡಾಡಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅದ್ಭುತವಾದಂತಹ ಫಲ ಇರುತ್ತೆ ಗನೇಶ್ಚರನ ರಾಶಿಯಿಂದ ಪ್ರವೇಶ ಮಾಡ್ತಿರೋದ್ರಿಂದ ನಿಮಗೆ ಬರುವಂತಹ ದಿನಗಳಲ್ಲಿ ಫಿಸಿಕಲ್ ಆಕ್ಟಿವಿಟಿ ಆಗಿರಬಹುದು ಒಂದು ಮತ್ತೆ ಓಡಾಟ ಮಾಡುವಂತಹ ಅನಿವಾರ್ಯ ಪರಿಸ್ಥಿತಿ ಇರುತ್ತೆ ಗುರು ಧನದ ಧನಸ್ಥಾನದಲ್ಲಿ ಗುರುವಿನ ಬಲ ಇರೋದ್ರಿಂದ ಹಣಕಾಸಿನ ಸ್ಥಿತಿ ತುಂಬ ಅದ್ಭುತ ಇರುತ್ತೆ ಗುರುಮಂಗಳ ಅಷ್ಟಮ ಸ್ಥಾನವನ್ನು ದೃಷ್ಟಿ ಮಾಡೋದ್ರಿಂದ ಯಾರು ಇನ್ಸೂರೆನ್ಸ್ ಸೆಕ್ಟರ್ಸಲ್ಲಿ ಇರ್ತಾರೋ ಮತ್ತು ಯಾರು ಬ್ಯಾಂಕಿಂಗ್ ಅಲ್ಲಿ ಇರ್ತಾರೋ ಮತ್ತೆ ಇರ್ತಾರೋ ಭಾರಿ ವಾಹನಗಳ ವ್ಯಾಪಾರ ವ್ಯವಹಾರಸ್ಥರಿರ್ತಾರೋ ಅಂಥವರಿಗೆ ಅನುಕೂಲಗಳಾಗುವಂಥ ಸಾಧ್ಯತೆ ಜೊತೆಗೆ ದಶಮದ ಮೇಲೆ ಗುರುವಿನ ದೃಷ್ಟಿ ನಿಮಗೆ ನಿಮ್ಮ ಒಂದು ವ್ಯಕ್ತಿತ್ವದಿಂದ ನಿಮ್ಮ ಒಂದು ಗೌರವ ಹೆಚ್ಚಿಸುವಂತಹ ಒಂದು ಅನುಕೂಲವಾದಂತಹ ಸಮಯ ಜೊತೆಗೆ ಮಂಗಳ ದ್ವಿತೀಯ ಸ್ಥಾನದಲ್ಲಿದ್ದಾಗ ಕೆಲವೊಂದು ಎಚ್ಚರಿಕೆಯನ್ನು ಕೂಡ ವಹಿಸಬೇಕಾಗತ್ತೆ ಯಾಕಂದರೆ ಕುಟುಂಬದವರ ಜೊತೆಗೆ ಮನಸ್ತಾಪಗಳು ಕಲಹಗಳು ಹೆಚ್ಚಿನ ವಾದವಿವಾದಗಳಾಗುವಂಥ ಸಾಧ್ಯ ತುಂಬ ಹಾರ್ಶ್ ಸ್ಪೀಚ್ ಇರುತ್ತೆ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಯಾರಿಗೆ ಯಾವ ಸಂಬಂಧ ನಿಮ್ಮ ವೃತ್ತಿಯಲ್ಲಿ ನಿಮ್ಮ ಮ್ಯಾನೇಜ್ಮೆಂಟ್ ಜೊತೆ ಆಗಿರ್ಬೋದು ಹಿರಿಯರ ಜೊತೆಗಾಗಿರ್ಬೋದು ಪಾಣಿಯ ಮೇಲೆ ಕಂಟ್ರೋಲನ್ನು ಇಡಬೇಕು ಇಲ್ಲಾಂದರೆ ಮನಸ್ತಾಪಗಳಾಗುವಂಥ ಸಾಧ್ಯತೆ ಇಲ್ಲಾಂದ್ರೆ ನೀವು ಮಾಡುವಂತಹ ಪ್ರಯತ್ನದಲ್ಲಿ ವಿಳಂಬ ಇಲ್ಲಾಂದರೆ ನಿಮಗೆ ಬರಬೇಕಾದಂತಹ ದುಡ್ಡು ಯಾರಿಗಾದರೂ ಋಣ ಕೊಟ್ಟು ವಾಪಸ್ ಕೇಳಬೇಕಾದ್ರೆ ತುಂಬಾ ಈಸಿಯಾಗಿ ಒಂದು ಒಳ್ಳೆಯ ಬಾಂಧವ್ಯದಿಂದ ನೀವು ಮಾತಾಡಿ ಅದನ್ನು ಸರಿಪಡಿಸ್ಕೊಂಡು ಕೇಳಬೇಕು ಇಲ್ಲಾಂದರೆ ಟ್ರಕ್ ಆಗುವಂತ ಸಾಧ್ಯತೆ ಇದನ್ನು ನೀವು ಗಮನದಲ್ಲಿಟ್ಕೋಬೇಕು ಜೊತೆಗೆ ಶುಕ್ರ ತೃತೀಯದಲ್ಲಿ ರಾಹುವಿನ ಜೊತೆ ಇರೋದ್ರಿಂದ ದೂರದ ಪ್ರಯಾಣಗಳಾಗಿರ್ಬೋದು ಶುಭ ಕಾರ್ಯಕ್ಕೆ ಓಡಾಟಗಳಾಗಿರ್ಬೋದು ಸುಖ ಸೌಕರ್ಯಗಳ ಮೇಲೆ ಹೆಚ್ಚಿನ ಖರ್ಚುಗಳಾಗುವಂಥದ್ದು ಮಿತ್ರರ ಜೊತೆಗೆ ಓಡಾಟಗಳನ್ನ ಬರುವಂತಹ ದಿನಗಳಲ್ಲಿ ನೀವು ನಿರೀಕ್ಷೆ ಮಾಡಬಹುದು ಜೊತೆಗೆ ಬುಧ ವಾಹನ ಖರೀದಿ ಯೋಗ ಭೂಮಿ ಪ್ರಾಪ್ತಿ ಯೋಗ ಯಾಕಂದರೆ ಸಪ್ತಮಾಧಿಪತಿ ಬುಧನ ಜೊತೆಗೆ ಬುಧಾದಿತ್ಯ ಯೋಗ ಕುಟುಂಬದ ಸುಖ ಸೌಕರ್ಯಗಳಲ್ಲಿ ಅನುಕೂಲಗಳಾಗುವಂತಹ ಸಾಧ್ಯತೆ ಜೊತೆಗೆ ಗುರು ಕೂಡ ನಿಮಗೆ ಸಹಕಾರ ಅಂದರೆ ಲೋನ್ಸ್ ಆಗಿರ್ಬೋದು ಪ್ರಾಪರ್ಟಿ ಲೋನ್ ಆಗಿರ್ಬೋದು ಮನೆ ಕಟ್ಟಕ್ಕಾಗಿರ್ಬೋದು ಈ ಹಂತದಲ್ಲಿ ಪ್ರಯತ್ನ ಪಟ್ಟರೆ ನಿಮಗೆ ಸಂಪೂರ್ಣವಾದ ಅನುಕೂಲಗಳು ಕೂಡ ಒದಗಿ ಬರುವಂತಹ ಸಾಧ್ಯತೆಗಳಿರುತ್ತೆ ರವಿ ನಿಮಗೆ ಎರಡನೇ ಹಂತದಲ್ಲಿ ನಿಮಗೆ ಹದಿನಾಲ್ಕನೇ ತಾರೀಕು ನಂತರ ನಿಮ್ಮ ಪಂಚಮ ಸ್ಥಾನವನ್ನು ಪ್ರವೇಶ ಮಾಡ್ತಾನೆ ಅಲ್ಲಿ ಸ್ವಲ್ಪ ನೀವು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ನಿಮ್ಮ ಆರೋಗ್ಯದಲ್ಲಾಗಿರ್ಬೋದು ನೀವು ಮಾಡುವಂತಹ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು ನಿಮ್ಮ ಹವ್ಯಾಸಗಳ ಮೇಲೆ ಕಂಟ್ರೋಲ್ ಮಾಡಬೇಕಾಗುತ್ತೆ ಯಾಕಂದರೆ ರವಿ ಪಂಚಮದಲ್ಲಿ ಸ್ವಲ್ಪ ಏರುಪೇರುಗಳನ್ನು ನೋಡುವಂತಹ ಸಾಧ್ಯತೆಗಳಿರುತ್ತೆ ವಿದ್ಯಾರ್ಥಿಗಳಿಗೆ ಒಂದು ಉದ್ಯೋಗದ ಮೇಲೆ ಹೆಚ್ಚಿನ ಒಂದು ಆಸಕ್ತಿ ವಿದ್ಯಾಭ್ಯಾಸದಲ್ಲಿ ಒಂದು ಸರ್ಕಾರದಿಂದ ಆಗುವಂಥ ಅನುಕೂಲಗಳು ಕೂಡ ನೀವು ನಿರೀಕ್ಷೆ ಮಾಡ್ಬೋದು ಅಂದರೆ ಏನಾದರೂ ಸ್ಕಾಲರ್ಶಿಪ್ ಆಗಿರ್ಬೋದು ಮಾಡುವಂಥ ಒಂದು ಪ್ರಯತ್ನ ಯಾವುದೋ ಒಂದು ಸ್ಪೆಸಿಫಿಕ್ ಕೋರ್ಸ್ ಬಗ್ಗೆ ಇರ್ಬೋದು ಅದರಲ್ಲಿ ನಿಮಗೆ ಯಶಸ್ವಿ ಕಾಣುವಂತಹ ಸಾಧ್ಯತೆ ಇರುತ್ತೆ ಆದರೆ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ ಗುರು ಷಷ್ಠ ಸ್ಥಾನದಲ್ಲಿ ದೃಷ್ಟಿ ಮಾಡ್ತಿರೋದ್ರಿಂದ ಋಣ ತಗೊಳ್ಳುವಂತಹ ಒಂದು ಅವಕಾಶಗಳಾಗಿರ್ಬೋದು ಋಣ ತೀರಿಸುವಂಥ ಅವಕಾಶಗಳಾಗಿರ್ಬೋದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನಲ್ಲಿ ನಿಮಗೆ ಪೈಪೋಟಿ ಇರುತ್ತೆ ಆದರೂ ಕೂಡ ಅದರಲ್ಲಿ ಸಫಲತೆಯನ್ನು ಕಾಣುವಂತಹ ಅವಕಾಶ ಗುರುನೇ ಲಾಭಾಧಿಪತಿ ಆಗಿರೋದ್ರಿಂದ ಗಣೇಶರು ನಿಮಗೆ ಲಗ್ನದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಸಕ್ಸಸ್ ರೇಟಿ ಬರುವಂತಹ ತಿಂಗಳಲ್ಲಿ ತುಂಬ ಚೆನ್ನಾಗಿರುತ್ತೆ ಆದರೆ ಫಿಸಿಕಲ್ ಆಕ್ಟಿವಿಟಿ ಆಗಿರ್ಬೋದು ಶನಿಶ್ಚರ ತೃತೀಯದ ಮೇಲೆ ಇರೋದರಿಂದ ಸಂಬಂಧಗಳಾಗಿರ್ಬೋದು ನ್ಯಾಯ ನೀತಿ ಧರ್ಮದ ಬಗ್ಗೆ ಹೆಚ್ಚಿನ ಒಂದು ಗಮನ ಕೊಡುವಂತಹ ಮಾನಸಿಕ ಸ್ಥಿತಿ ನಿಮಗಿರುತ್ತೆ ಮತ್ತು ಪ್ರಯತ್ನಕ್ಕೆ ತಕ್ಕ ಪ್ರತಿಫಲನೂ ಕೂಡ ಸಿಗುವಂಥ ಸಾಧ್ಯತೆ ಮದುವೆ ವಿಳಂಬ ಆಗ್ತಿದ್ರೆ ಈ ಹಂತದಲ್ಲಿ ಮದುವೆ ನಿಶ್ಚಿತಾರ್ಥ ಆಗಿರ್ಬೋದು ಮಾತುಕತೆ ಮುಂದುವರಿಸುವಂಥ ಅವಕಾಶಗಳು ಕೂಡ ಒದಗಿ ಬರುವಂತಹ ಸಾಧ್ಯತೆ ಇರುತ್ತೆ ಅದರಿಂದ ನಿಮಗೆ ಶುಭ ಕಾರ್ಯಗಳು ಮಾಡುವಂಥ ಅವಕಾಶಗಳು ಕೂಡ ಕುಟುಂಬದಲ್ಲಿದೆ ಜೊತೆಗೆ ನಿಮಗೆ ಒಂದು ವ್ಯಾಪಾರದಲ್ಲಿ ಒಂದು ಅನುಕೂಲಕರವಾದಂತಹ ಬೆಳವಣಿಗೆ ಅಂದರೆ ಒಂದು ಹೊಸ ಅಗ್ರಿಮೆಂಟು ಹೊಸ ಒಂದು ಯಾವುದೇ ಕೆಲಸ ಕಾರ್ಯ ರಾಹು ತೃತ್ಯದಲ್ಲಿದ್ದಾಗ ವಿದೇಶದ ಜೊತೆಗಾಯಿತು ಹೊರ ರಾಜ್ಯಗಳ ಜೊತೆ ಆಯಿತು ನೀವು ಇನ್ನವರೆಗೂ ಯಾರಿಗೂ ಭೇಟಿ ಮಾಡಿಲ್ಲ ಅಂತ ಹೊಸ ಪರ್ಸನ್ ಜೊತೆಗೆ ವ್ಯಾಪಾರ ವ್ಯವಹಾರ ಮಾಡುವಂಥ ಅವಕಾಶಗಳು ಶುಕ್ರ ರಾಹುವಿನ ಯುತಿಯಿಂದ ನಿಮಗೆ ಅನುಕೂಲಗಳಾಗುತ್ತೆ ನಿಮ್ಮ ಟ್ರಾವೆಲಿಂದ ಮಾಡುವಂತಹ ಕೆಲಸ ಕಾರ್ಯಗಳಿದ್ರೆ ಅದರಲ್ಲಿ ಲಾಭದ ಮಟ್ಟ ನಿರೀಕ್ಷಣೆ ಮಾಡುವಂತಹ ಎಲ್ಲ ಅನುಕೂಲಗಳು ಬರುವಂಥ ದಿನಗಳಿದೆ ಕೇತು ಭಾಗ್ಯಸ್ಥಾನದಲ್ಲಿ ಸಂಚಾರ ಇರೋದ್ರಿಂದ ಯಾವುದೇ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು ಶುಭ ಕಾರ್ಯಗಳಲ್ಲಿ ವಿಳಂಬದಿಂದ ಸಫಲತೆ ನೋಡುವಂಥದ್ದಾಗಿರ್ಬೋದು ಶುಭ ಕಾರ್ಯಕ್ಕೆ ಹೆಚ್ಚು ಖರ್ಚುಗಳು ದೈವತ ಕಾರ್ಯಕ್ಕೆ ಹೆಚ್ಚು ಖರ್ಚುಗಳನ್ನು ನಿರೀಕ್ಷೆ ಮಾಡ್ಬೋದು ಜೊತೆಗೆ ಹಿರಿಯರ ಆರೋಗ್ಯದ ಮೇಲೆ ಸ್ವಲ್ಪ ಖರ್ಚುಗಳಾಗುವಂಥ ಸಾಧ್ಯತೆ ಇರುತ್ತೆ ಯನೇಶ್ಚರನ್ನು ಕೂಡ ನಿಮಗೆ ವಯಸ್ಥಾನದ ಅಧಿಪತಿಯಾಗಿ ನಿಮ್ಮ ರಾಶಿ ಪ್ರವೇಶ ಆಗ್ತಿರೋದ್ರಿಂದ ರೋಗ ನಿರೋಧಕ ಶಕ್ತಿ ನಿಮ್ಮಲ್ಲಿ ಜಾಸ್ತಿ ಇರುತ್ತೆ ನಿಮ್ಮ ಒಂದು ವೈಯಕ್ತಿಕವಾದಂತಹ ಒಂದು ಆರೋಗ್ಯದ ಮೇಲಾಗಿರ್ಬೋದು ನಿಮ್ಮ ಫಿಸಿಕಲ್ ಆಕ್ಟಿವಿಟಿ ಮೇಲೆ ಹೆಚ್ಚಿನ ಒಂದು ಖರ್ಚುಗಳಾಗಿರ್ಬೋದು ಒಂದು ಹೂಡಿಕೆಯನ್ನು ಮಾಡುವಂಥ ಮಾನಸಿಕ ಸ್ಥಿತಿ ನಿಂಬಲ್ಲಿ ಡೆವಲಪ್ ಆಗುತ್ತೆ ಸೊ ಹಾಗಾಗಿ ಉತ್ತಮವಾದಂತಹ ಫಲ ಕೂಡ ಇದು ದಶಮಾಧಿಪತಿಯಾದಂತಹ ಮಂಗಳ ನಿಮಗೆ ಗುರುವಿನ ಜೊತೆ ಇರೋದರಿಂದ ನಿಮ್ಮ ಕುಟುಂಬದ ಗೌರವ ವೃದ್ಧಿ ಮಾಡುವಂತಹ ಕೆಲವೊಂದು ಕಾರ್ಯಗಳು ನಿಮ್ಮಿಂದ ನಡೆಯುವಂಥ ಸಾಧ್ಯತೆ ಇರುತ್ತೆ ನೀವು ಮಾಡಿದಂತಹ ಒಂದು ಭೂಮಿ ಪರ್ಚೇಸ್ ಆಗಿರ್ಬೋದು ಯಾವುದಾದ್ರು ಒಂದು ಹೂಡಿಕೆ ಆಗಿರ್ಬೋದು ನೀವು ವೃತ್ತಿಯಲ್ಲಿ ಒಂದು ಬಡ್ತಿ ಆಗಿರ್ಬೋದು ಅದರಿಂದ ಒಂದು ಶುಭ ಸಮಾಚಾರ ಆಗಿರ್ಬೋದು ಒಂದು ಖುಷಿಯ ವಾತಾವರಣ ನಿಮ್ಮ ಕುಟುಂಬದಲ್ಲಿ ನೋಡುವಂಥ ಸಾಧ್ಯತೆ ಅದರಿಂದ ಧನಾಗಮನ ಆಗುವಂತಹ ಅವಕಾಶಗಳು ಕೂಡ ಯಾಕಂದರೆ ಸ್ವಂತದ ವ್ಯಾಪಾರಸ್ಥರಿಗೆ ತುಂಬ ಉತ್ತಮವಾದಂತಹ ಸಮಯ ಈ ಬರುವಂತಹ ತಿಂಗಳಲ್ಲಿ ಯಾಕಂದರೆ ಗುರುವಿನ ಜೊತೆ ಲಾಭಾಧಿಪತಿ ಆಗಿರೋದ್ರಿಂದ ನೀವು ಅಂದುಕೊಂಡಂತಹ ನೀವು ಇಷ್ಟಾರ್ಥ ಆಗಿರ್ಬೋದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಆಗಿರ್ಬೋದು ಸಂಪೂರ್ಣವಾದ ಅನುಕೂಲಗಳು ಬರುವಂತಹ ದಿನಗಳಲ್ಲಿದೆ ಲೀಗಲ್ ಮ್ಯಾಟ್ರಸಲ್ಲಿ ಸ್ವಲ್ಪ ಏರುಪೇರುಗಳನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ ವಿಳಂಬಗಳಾಗುವಂತಹ ಸಾಧ್ಯತೆ ಇರುತ್ತೆ ನಿಮ್ಮ ಒಂದು ಪ್ರಯತ್ನ ಯಾವುದೇ ಒಂದು ಡಿಸ್ಪ್ಯೂಟಲ್ಲಿ ಇನ್ವಾಲ್ವ್ ಆಗದೇನೆ ಅದನ್ನು ಬಗೆಹರಿಸಿಕೊಳ್ಳುವಂಥ ಪ್ರಯತ್ನದಲ್ಲಿದ್ದರೆ ಈ ಬರುವಂತಹ ತಿಂಗಳು ತುಂಬ ಉತ್ತಮವಾದಂತಹ ಫಲಗಳನ್ನು ನೀವು ನಿರೀಕ್ಷೆ ಯಾವ ಪರಿಹಾರಗಳನ್ನು ಮಾಡ್ಕೋಬೇಕು ಅಂದರೆ ಮುಖ್ಯವಾಗಿ ನೋಡಿ ನಿಮ್ಮ ಭಾಗ್ಯಸ್ಥಾನದಲ್ಲಿ ಕೇತು ಸಂಚಾರ ಇರೋದ್ರಿಂದ ಅಂದುಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗೋದ್ರಿಂದ ಗಣೇಶನ ಆರಾಧನೆ ಮಾಡೋದಾಯಿತು ಮತ್ತೆ ಲಕ್ಷ್ಮಿಯ ಜೊತೆ ಗಣೇಶನ ಆರಾಧನೆ ಮಾಡೋದ್ರಿಂದ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಕಡಿಮೆ ಆಗುತ್ತೆ ಜೊತೆಗೆ ಸಪ್ತಮಾಧಿಪತಿ ರವಿ ನಿಮಗೆ ಎರಡನೇ ಹಂತದಲ್ಲಿ ಪಂಚಮ ಸ್ಥಾನದಿಂದ ಸಂಚಾರ ಇರುವಾಗ ಆರೋಗ್ಯದ ಮೇಲೆ ಏರುಪೇರುಗಳಾಗುವಂಥದ್ದಾಗಿರ್ಬೋದು ದೃಷ್ಟಿಗೆ ಸಂಬಂಧಪಟ್ಟಂತಹ ಆಗಿರ್ಬೋದು ಬ್ಯಾಕ್ ಪೇನ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಎದುರಿಸುವುದರಿಂದ ನೀವೇನು ಮಾಡಬೇಕು ಆದಿತ್ಯ ಹೃದಯ ಪಾರಾಯಣ ಮಾಡೋದ್ರಿಂದ ಆಗುವಂಥ ಅನಾನುಕೂಲತೆಗಳು ಕಡಿಮೆ ಆಗುತ್ತೆ ಜೊತೆಗೆ ಶನೇಶ್ವರ ರಾಶಿ ಲಗ್ನದಲ್ಲಿದ್ದಾಗ ಫಿಸಿಕಲ್ ಆಕ್ಟಿವಿಟಿ ಕಡ್ಡಾಯವಾಗಿ ಮಾಡಬೇಕು ಶನಿಶ್ಚರ ಶ್ರಮಕ್ಕೆ ಕಾರಕನಾಗಿರೋದ್ರಿಂದ ನೀವು ಎಷ್ಟು ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾರೋ ಅಷ್ಟು ರೋಗ ನಿರೋಧಕ ಆಗಿರ್ಬೋದು ಸಮಸ್ಯೆಗಳಿಂದ ಆಚೆ ಬರುವಂತಹ ಅನುಕೂಲ ಹೇಳಿದಂಥ ಎಲ್ಲ ಪರಿಹಾರಗಳನ್ನು